ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರ ಈ ದಿನ ನಾವು ಅಹಂನ ರಕ್ಷಣಾ ತಂತ್ರಗಳೇನು ಹಾಗೆಯೇ ವ್ಯಕ್ತಿತ್ವ ವಿಕಾಸದ ಹಂತಗಳ್ಯಾವು ಈ ಎಲ್ಲ ಸಿದ್ಧಾಂತವನ್ನು ನಾವು ಸಿಗ್ಮಂಡ್ ಫ್ರಾಯ್ಡರ ಮನೋವಿಶ್ಲೇಷಣೆ ಸಿದ್ಧಾಂತದ ಮುಂದುವರಿದ ಭಾಗವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಮೊದಲ ಭಾಗವನ್ನು ನೋಡಿಲ್ಲ ಅಂತಂದರೆ ಚಾನಲಿಗೆ ಭೇಟಿ ಕೊಟ್ಟು ನೋಡಿ ಹಾಗೆಯೇ ಮತ್ತೊಂದು ವಿಚಾರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಟೈಟಲ್ನ ಕ್ಲಿಕ್ ಮಾಡಿದಾಗ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಸೂಪರ್ ಆಗುತ್ತೆ ಅಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ನಾನು ಪ್ಲೇ ಲಿಸ್ಟ್ಗಳನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಇದುವರೆಗೆ ನಾವು ಮಾಡಿರೋ ಟಿ ಇ ಟಿ ಲಿಸ್ಟ್ಗಳನ್ನು ನೀಡ್ತಾ ಇದ್ದೀನಿ ಅವನ್ನ ನೋಡ್ಬೋದು ತಾವು ಎಲ್ಲ ವೀಡಿಯೋಗಳು ಒಂದೇ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ಹಾಗೆ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಪ್ರೆಸ್ ಮಾಡಿ ಈಗ ತರಗತಿಯನ್ನು ಆರಂಭಿಸೋಣ ನೋಡಿ ಮನೋಲೈಂಗಿಕ ಬೆಳವಣಿಗೆ ಫ್ರಾಯ್ನ ಪ್ರಕಾರ ಕಾಮಾನ್ ಚಾಂಚೆ ಸೆಕ್ಶುಯಲ್ ಡಿಸೈರ್ ಇದೆಯಲ್ಲ ಅದರ ಬೆಳವಣಿಗೆ ವಿವಿಧ ಹಂತಗಳನ್ನು ಹಾದು ಹೋಗುತ್ತೆ ಅಂದರೆ ಮನೋಲೈಂಗಿಕ ಬೆಳವಣಿಗೆ ಏನಾಗುತ್ತೆ ಈ ಕಾಮ ಚಾಂಚಿಯ ವಿವಿಧ ಹಂತಗಳನ್ನು ದಾಟಿ ಒಂದು 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 ಕ್ರಮೇಣವಾಗಿ ಆಗುತ್ತೆ ಲೈಫಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹಾದು ಹೋಗೋ ಸಂದರ್ಭದಲ್ಲಿ ಈ ಕಾಮ ಚಾಂಚೆ ಒಂದು ಸ್ವಲ್ಪ ಏನಾದರೂ ವ್ಯತ್ಯಯ ಆದರೆ ಆಯಾ ವ್ಯಕ್ತಿಗಳಲ್ಲಿ ಯಾವ್ಯಾವ ಸಮಸ್ಯೆಗಳು ಉದ್ಭವಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಹಾಗೆಯೇ ಇವತ್ತಿನ ತರಗತಿಯಲ್ಲಿ ನಾನು ಕಾ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂದ್ರೇನು ಇಡಿ ಪಸ್ ಕಾಂಪ್ಲೆಕ್ಸ್ ಅಂದ್ರೇನು ದಮನ ಪಲಾಯನ ಇವೆಲ್ಲ ಸಿದ್ಧಾಂತಗಳನ್ನು ಹೇಳ್ತೀನಿ ಸ್ನೇಹಿತರೆ ಇದು ಸರಿಸುಮಾರು ಒಂದು ಇಪ್ಪತ್ತು ನಿಮಿಷಗಳ ವಿಡಿಯೋ ಆಗ್ಬೋದು ಹಾಗಾಗಿ ಸಮಯವನ್ನು ಕಾದಿಟ್ಟು ನೋಡ್ತಾ ಹೋಗಿ ಹಾಗೆಯೇ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳು ಕೂಡ ಉದ್ಭವಿಸ್ಬೋದು ಅವುಗಳು ಕೂಡ ಇಲ್ಲಿ ಉತ್ತರಗಳು ಸಿಗುತ್ತೆ ನೋಡೋಣ ನೋಡಿ ಕೆಲವರಲ್ಲಿ ಕಾರಣತಂತ್ರದಿಂದ ಏನಾಗುತ್ತೆ ಕಾಮಚಾಂಚೆ ಮುಂದಿನ ಹಂತಕ್ಕೆ ಹೋಗದೆ ಹಿಂದಿನ ಸ್ಥಿತಿಯಲ್ಲಿ ಉಳಿದ್ಬಿಡುತ್ತೆ ಸ್ಥಿರೀಕರಣಗೊಳ್ಳುತ್ತೆ ಅಂದರೆ ಒಂದು ಹಂತ ದಾಟಿ ಮುಂದಿನ ಹಂತಕ್ಕೆ ಅದು ಹೋಗಬೇಕು ಆವಾಗ ವ್ಯಕ್ತಿ ಎಲ್ಲ ಹಂತಗಳನ್ನು ಆಡಿದಾಗ ಪೂರ್ಣ ಪ್ರಮಾಣದಲ್ಲಿ ಸಶಕ್ತ ಆಗ್ತಾನೆ ಕೆಲವೊಮ್ಮೆ ಏನಾಗುತ್ತೆ ಹಿಂದಿನ ಹಂತಕ್ಕೆ ಉಳಿಯುತ್ತೆ ಅದನ್ನು ಸ್ಥಿರೀಕರಣ ಅಂತ ಹೇಳ್ತಾರೆ ಸ್ಥಿರೀಕರಣಗೊಂಡಂತ ಸ್ಥಿರೀಕರಣಗೊಂಡಾಗ ಹಂತದ ಲಕ್ಷಣಗಳು ವ್ಯಕ್ತಿಯಲ್ಲಿ ಕಂಡುಬರುತ್ತೆ ಹಾಗಾದರೆ ವ್ಯಕ್ತಿಯ ಜೀವಮಾನದಲ್ಲಿ ಕಾಮಚಂಚೆ ಐದು ಹಂತಗಳನ್ನು ಹಾದು ಹೋಗುತ್ತೆ ಅವುಗಳ ಬಗ್ಗೆ ತಿಳಿಯೋಣ ಮೊದಲ ಹಂತ ನೋಡಿ ಬಾಯಿಯ ಹಂತ ಏನು ಬಾಯಿಯ ಹಂತ ಅಂತಂದರೆ ಇದು ಎರಡು ವರ್ಷದವರಿಗೆ ಹುಟ್ಟಿನಿಂದ ಎರಡು ವರ್ಷದವರಿಗೆ ಇರುತ್ತೆ ಏನು ಆಗುತ್ತೆ ಈ ಹಂತದಲ್ಲಿ ಬಾಯಿಯ ಹಂತದಲ್ಲಿ ಅಂತಂದರೆ ನವಜಾತ ಶಿಶುವಿನಲ್ಲಿ ಕಾಮಚಾಂಚೆ ಬಾಯಿಯಲ್ಲಿ ಕೇಂದ್ರೀಕೃತವಾಗಿರುತ್ತೆ ಅಂದರೆ ಈ ಸೆಕ್ಸುವಲ್ ಟೀಚರ್ ಮಗುವಿನ ಬಾಯಿಯಲ್ಲಿರುತ್ತೆ ಏನು ಮಾಡುತ್ತೆ ಅಂದರೆ ಅದು ಮಗು ತನ್ನ ತಾಯಿಯ ಎದೆಯನ್ನು ಚೀಪುವ ಮೂಲಕ ಹಸಿವನ್ನು ನೀಗಿಸಿಕೊಳ್ಳುವುದರ ಜೊತೆಗೆ ತನ್ನ ಲೈಂಗಿಕ ಬಯಕೆಯನ್ನು ಕೂಡ ತೃಪ್ತಿಪಡಿಸಿಕೊಳ್ಳುತ್ತೆ ಜೊತೆಗೆ ಬೆಳ್ಳನ ಚಿಪ್ಪುತ್ತೆ ಹಾಗೆ ಕಚ್ಚುತ್ತೆ ಹಾಗೆ ಬಾಯಿಯನ್ನು ಬಡಬಡಿಸುವ ಮೂಲಕ ತೃಪ್ತಿಯನ್ನು ಪಡುತ್ತೆ ಆಮೇಲೆ ಪ್ರತಿಯೊಂದು ವಸ್ತುವನ್ನು ಕೂಡ ಬಾಯಿಗೆ ಹೇಳೋವಂಥ ಕೆಲಸ ಮಾಡುತ್ತೆ ಸಿಕ್ಕಿದ್ದೇ ವಸ್ತುಗಳನ್ನೆಲ್ಲ ಬಾಯಿಗೆ ತಗೊಳ್ಳೋವಂಥ ಪ್ರಯತ್ನವನ್ನು ಮಾಡುತ್ತೆ ಯಾವ ವ್ಯಕ್ತಿ ಸಮಾಜ ಬಗ್ಗೆ ಮತ್ತು ಬದುಕಿನ ಬಗ್ಗೆ ನಕಾರಾತ್ಮಕ ಭಾವನೆ ತಳೆದಿರುತ್ತಾನೋ ಅವನು ಬಾಯಿ ಹಂತದಲ್ಲಿ ಸಮಸ್ಯೆಯನ್ನು ಅನುಭವಿಸುತ್ತಾನೆ ನೀವು ನೋಡಿರ್ತೀರಿ ಕೆಲವರು ಯಾವುದನ್ನು ಪ್ರಪಂಚದಲ್ಲಿ ಇಷ್ಟಪಡೋದ್ರಲ್ಲಿ ಎಲ್ಲದನ್ನೂ ಕೂಡ ಡಿಸ್ಲೈಕ್ ಮಾಡುವಂಥ ವ್ಯಕ್ತಿತ್ವ ಇರ್ತದೆ ಅವರಿಗೆ ಅವರ ಬಾಯಿಯ ಅಲ್ಲಿ ಏನಾಗಿರ್ತದೆ ಅಂತಂದರೆ ಸಮಸ್ಯೆ ಉಂಟಾಗಿರ್ತದೆ ಬಾಯಿಯ ಹಂತದಲ್ಲಿ ಸಮಸ್ಯೆಯನ್ನು ಅನುಭವಿಸಿರ್ತಾರೆ ಹಾಗಾಗಿ ಅವರು ಪ್ರಪಂಚದ ಬಗ್ಗೆ ಸಮಾಜದ ಬಗ್ಗೆ ನಕಾರಾತ್ಮಕ ಧೋರಣೆಯನ್ನು ಅವರು ತಳೆದಿರ್ತಾರೆ ಸ್ನೇಹಿತರೆ ಹಾಗೆಯೇ ಒಂದು ವೇಳೆ ಕಾಮಚಾಂಚೆ ಮುಂದಿನ ಬಾಯಿ ಮುಂದಿನ ಹಂತಕ್ಕೆ ಹೋಗದೆ ಬಾಯಲೇ ಸ್ಥಿರ್ಣಿಕ ಸ್ಥಿರೀಕರಣಗೊಂಡರೆ ಅವರು ಪರಾವಲಂಬಿಗಳಾಗ್ತಾರೆ ಮತ್ತು ಸೋಮವಾರಿಗಳಾಗಿ ಬದುಕನ್ನು ಸಾಗಿಸ್ತಾರೆ ಅಂದರೆ ಅವರು ದಾಟದೇ ಇದ್ದರೆ ಅವರು ಪರಾವಲಂಬಿಗಳಾಗಿ ಹಾಗೆ ಸೋಂಬೇರಿಗಳಾಗಿ ಜೀವನವನ್ನು ಸಾಗಿಸ್ತಾರೆ ಹಾಗೆ ಗುದದ ಹಂತ ಅಂತ ಎರಡನೇ ಹಂತ ಇದೆ ಗುದದ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಸುಮಾರು ಎರಡರಿಂದ ನಾಲ್ಕು ವರ್ಷ ಇದು ಇರೋವಂಥ ಹಂತ ಎಷ್ಟು ವರ್ಷ ಇರುತ್ತೆ ಎರಡರಿಂದ ನಾಲ್ಕು ವರ್ಷ ಎರಡರಿಂದ ಮೂರನೇ ವಯಸ್ಸಿನಲ್ಲಿ ಮಗು ಈ ಹಂತವನ್ನು ತಲುಪುತ್ತೆ ಹೌದಾ ಮಗು ಮಲ ವಿಸರ್ಜನೆ ಸ್ವಲ್ಪ ಕಾಲ ತಡೆ ಹಿಡಿಯುವ ಮೂಲಕ ಲೈಂಗಿಕ ತೃಪ್ತಿಯನ್ನು ಪಡೆಯುತ್ತೆ ಯಾವ ವಿಸರ್ಜನೆ ಮಲ ವಿಸರ್ಜನ ತಡೆ ಹಿಡಿಯುತ್ತೆ ಹಾಗಾದರೆ ಇದು ಈ ಕೆಲವೊಮ್ಮೆ ಎರಡು ಮೂರು ದಿನಗಳ ಕಾಲ ಮಲ ವಿಸರ್ಜನೆಯನ್ನು ತಡಿ ಹಿಡಿಯುತ್ತೆ ಆಗ ಪೋಷಕರು ಗಾಬರಿ ಆಗ್ತಾರೆ ಗಾಬರಿಯಾಗಿ ಏನಂತಾರೆ ಅಂತಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ಕೆಲವೊಮ್ಮೆ ಅದು ಕೆಲಸ ಮಾಡೋದಿಲ್ಲ ಒಂದು ವೇಳೆ ಕಾಮಚಂಚಿ ಈ ಹಂತದಲ್ಲಿ ಉಳಿದ್ಕೊಂಡ್ಬಿಟ್ರೆ ಅಂದರೆ ಈ ಮುಂದಿನ ಹಂತಕ್ಕೆ ಅದು ಹೋಗದೇ ಇದ್ದರೆ ಯಾವ ಸಮಸ್ಯೆಗೊಳಗಾಗ್ತಾನೆ ಅಂದರೆ ವ್ಯಕ್ತಿ ತುಂಬ ಜಿಪುಣ ಆಗ್ತಾನೆ ಹಠಮಾರಿ ಆಗ್ತಾನೆ ಹಾಗೆಯೇ ಅವನು ಪರನಿಂದಕನೇ ಆಗ್ತಾನೆ ಇನ್ನೊಬ್ಬರನ್ನ ತುಂಬಾ ಬಯ್ಯೋ ವ್ಯಕ್ತಿ ಆಗ್ಬಿಡ್ತಾನೆ ಹಟಮಾರಿ ಪರನಿಂದಕ ಜಿಪುಣನಾಗಿ ಹೋಗ್ತಾನೆ ಯಾವಾಗ ಒಂದು ಒಂದು ಪಕ್ಷ ಈ ಹಂತದಲ್ಲಿಯೇ ಅದು ಸ್ಥಿರೀಕರಣಗೊಂಡ್ರೆ ಹೌದಾ ಸ್ನೇಹಿತರೆ ಈಗ ಮತ್ತೆ ಮುಂದೆ ಹೋಗೋಣ ಶಿಸ್ನದ ಹಂತ ಅಂತ ಇದೆ ಇದು ನಾಲ್ಕರಿಂದ ಆರು ವರ್ಷ ಈ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಜನನೇಂದ್ರಿಯಗಳಲ್ಲಿ ಈ ಸೆಕ್ಸುವಲ್ ಡಿಸೈರ್ ಏನಾಗುತ್ತೆ ಕೇಂದ್ರೀಕೃತ ಆಗುತ್ತೆ ಈ ವಯಸ್ಸಿನಲ್ಲಿ ಹುಡುಗ ಮತ್ತು ಹುಡುಗಿಯರ ನಡುವೆ ಏನಾಗುತ್ತೆ ವ್ಯತ್ಯಾಸ ಗೊತ್ತಾಗುತ್ತೆ ಅಂದರೆ ಅವರು ಇವರು ಹುಡುಗಿಯರು ಇವರು ಹುಡುಗರು ಹುಡುಗಿಯರಿಗೆ ಇವರು ಹುಡುಗರು ಅಂತಲೂ ಹುಡುಗಿಯರಿಗೆ ಇದು ಹುಡುಗರು ಅಂತ ಅಥವಾ ಲಿಂಗ ಲಿಂಗದ ವ್ಯತ್ಯಾಸಗಳು ಗೊತ್ತಾಗ್ತಾ ಹೋಗುತ್ತೆ ಲೈಂಗಿಕ ಸಂಬಂಧದ ಬಗ್ಗೆ ಅರಿವು ಮೂಡುತ್ತೆ ಆಗ ಏನು ಮಾಡ್ತಾರೆ ಅಂದರೆ ಗಂಡು ಮಕ್ಕಳು ತಮ್ಮ ತಾಯಿಯರ ಬಗ್ಗೆ ಪ್ರೀತಿ ಮತ್ತು ಪ್ರೀತಿಯನ್ನು ತಂದೆಯ ಬಗ್ಗೆ ದ್ವೇಷವನ್ನು ಬೆಳೆಸ್ಕೊಳ್ತಾರೆ ಗಂಡು ಮಕ್ಕಳು ತಾಯಿಯರ ಬಗ್ಗೆ ಅತಿಯಾದ ಪ್ರೀತಿಯನ್ನು ತಂದೆ ಬಗ್ಗೆ ದ್ವೇಷವನ್ನು ಬಳಸ್ತಾರೆ ಇದನ್ನು ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಇದು ಒಂದು ಗ್ರೀಕ್ ಪುರಾಣದಲ್ಲಿ ಇಡಿಪಸ್ ಅನ್ನೋ ಒಂದು ದೊರೆ ಏನು ಮಾಡ್ತಾನೆ ತನ್ನ ಅರಿವು ಇಲ್ಲದೆ ತನ್ನ ತಾ ತಂದೆಯನ್ನು ಕೊಲ್ತಾನೆ ತನ್ನ ತಾಯಿಯನ್ನು ಮದುವೆ ಆಗ್ತಾನೆ ಆ ನಂತರ ಆ ತಾಯಿಗೆ ಈ ವಿಚಾರ ಗೊತ್ತಾಗ ಅದು ಕತೆ ಬೇರೆ ಟರ್ನನ್ನು ತಗೊಳ್ಳುತ್ತೆ ಅದನ್ನು ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಹಾಗೆಯೇ ಕ್ರಮೇಣ ಹುಡುಗರು ಏನು ಮಾಡ್ತಾರೆ ಜೀವನದಲ್ಲಿ ಆಗ್ತಾರೆ ಒಂದು ಹಂತ ಬಂದಾಗ ಅವರು ಜೀವನದಲ್ಲಿ ಸೆಟ್ಲ್ ಆದಾಗ ತಾಯಿ ಮತ್ತು ತಂದೆಯ ನಡುವಿನ ಅಂತರ ಸಂಬಂಧ ಅಂತ ಇಳಿತಾರೆ ಆ ನಂತರ ಅದು ಆ ತಂದೆಯನ್ನು ಒಪ್ಪೋದಕ್ಕೆ ಶುರು ಮಾಡ್ತಾರೆ ಹಾಗೆಯೇ ಕೆಲವೊಮ್ಮೆ ಏನಾಗುತ್ತೆ ಹುಡುಗಿಯರು ಕೂಡ ಇದೇ ರೀತಿ ಒಂದು ಕಾಂಪ್ಲೆಕ್ಸಿಟಿನ ಬೆಳೆಸ್ಕೊಳ್ತಾರೆ ಅದನ್ನ ಇಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತಾರೆ ಏನು ಮಾಡ್ತಾರೆ ಹುಡುಗಿಯರು ಅಂತ ಅಂದರೆ ಹುಡುಗಿಯರು ತಂದೆಯನ್ನು ತುಂಬಾ ಹಚ್ಕೊಳ್ತಾರೆ ಜೀವನದಲ್ಲಿ ಅವರ ಆ ಹಂತದಲ್ಲಿ ತಾಯಿಯನ್ನು ತಾಯಿಯ ಮಾತುಗಳನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಇದನ್ನು ಇಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಮುಂದೆ ಕ್ರಮೇಣ ಆಗಿ ಅವ್ರೇನು ಮಾಡ್ತಾರೆ ಬದಲಾದಾಗ ತಾಯಿಯ ವರ್ತನೆಯನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ಅವರಿಗೆ ತಿಳುವಳಿಕೆ ಬಂದಾಗ ಏನಾಗುತ್ತೆ ಅವರು ತಾಯಿಯನ್ನು ಅನುಕರಿಸ್ತಾರೆ ತಾಯಿಯ ನಡೆಯುಡಿಗಳನ್ನ ಅನುಕರಿಸ್ತಾ ಹೋಗ್ತಾರೆ ಇದನ್ನು ಇಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ನೋಡು ಇನ್ನೊಂದು ಮುಂದಿನ ನಾಲ್ಕನೇ ಹಂತ ಸೂಕ್ತ ಲೈಂಗಿಕ ಅವಧಿ ಇದು ಆರಿಂದ ಹನ್ನೆರಡು ವರ್ಷ ಇಲ್ಲೇನಾಗುತ್ತೆ ಅಂತಂದರೆ ಲೈಂಗಿಕ ಬಯಕೆ ಮಕ್ಕಳಲ್ಲಿ ಸೂಕ್ತವಾಗಿರುತ್ತೆ ಮತ್ತು ದೈಹಿಕ ಮಾನಸಿಕ ಬೆಳವಣಿಗೆಯಲ್ಲಿ ಸಾಗುತ್ತೆ ಈ ಈ ನೋಡಿ ಸೂಕ್ತವಾಗಿರುತ್ತೆ ಅಂತಂದರೆ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೋಗೋಲ್ಲ ಅದು ಇದ್ದರೂ ಕೂಡ ಅದು ಗುಪ್ತವಾಗಿರುತ್ತೆ ಗುಪ್ತ ಗಾಮಿನಿ ಥರ ಹರಿತಾ ಇರುತ್ತೆ ಅದು ಅದೇನಾಗುತ್ತೆ ಅಂತಂದರೆ ಅದು ಹೊರ ಹೊಮ್ಮೋದಿಲ್ಲ ಓದು ಬರಹ ಆಟ ಸ್ನೇಹಿತರು ಕ್ರೀಡೆ ಇಂಥ ವಿಚಾರಗಳಲ್ಲಿ ಅದು ಏನಾಗುತ್ತೆ ಗಮನಕ್ಕೆ ಬರೋದಿಲ್ಲ ಮುಂದಿನ ಹಂತ ಜನನೇಂದ್ರಿಯದ ಹಂತ ಈ ಅವಧಿಯಲ್ಲಿ ತಾರುಣ್ಯ ಉದಯಿಸುತ್ತೆ ಮಕ್ಕಳಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತೆ ಹಾಗೆಯೇ ದೈಹಿಕ ಬದಲಾವಣೆಗಳು ಆಗುತ್ತೆ ಮಾನಸಿಕ ಬದಲಾವಣೆಗಳಾಗುತ್ತೆ ಅವರು ಅವರು ತಮ್ಮ ಲಿಂಗಾನುಸಾರ ಏನು ಮಾಡ್ತಾರೆ ನಡವಳಿಕೆಗಳನ್ನ ರೂಢಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇದು ಹದಿಮೂರು ವರ್ಷದ ನಂತರದ್ದು ಹಾಗಾದರೆ ಈಗ ರಕ್ಷಣಾ ತಂತ್ರಗಳ ಬಗ್ಗೆ ನೋಡೋಣ ನಾನು ಈಗ ಮೇಲೆ ಹೇಳಿದೆ ಒಂದು ಹಂತದಲ್ಲಿ ಸ್ಥಿರೀಕರಣಗೊಂಡಾಗ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ನೋಡಿ ಮಾನವನ ವರ್ತನೆ ತುಂಬ ಭಾವ ವಾನವನ ವರ್ತನೆಗಳಲ್ಲಿ ಉದ್ವಿಗ್ನತೆ ಕಾಮನವಾಗಿ ನೋಡ್ತೀವಿ ಟೆನ್ಷನನ್ನು ನೋಡ್ತೀವಿ ಕೆಲವೊಮ್ಮೆ ಹೊರ ಹೊರಬರೋಕೋಸ್ಕರ ಮನಸ್ಸು ಕೆಲವು ತಂತ್ರಗಳನ್ನು ಹೆಳೆಯುತ್ತೆ ಅದರಲ್ಲೂ ಅಹಂ ಏನಿದೆ ನೋಡಿ ಅಹಂ ಆ ಕೆಲವು ರಕ್ಷಣಾ ತಂತ್ರಗಳನ್ನು ಹೆಣೆಯುತ್ತೆ ಆ ರಕ್ಷಣಾ ತಂತ್ರಗಳು ನಾವು ಈಗ ಕಲಿತಾ ಹೋಗ್ತೀವಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ರಕ್ಷಣಾ ತಂತ್ರಗಳು ನಾವು ಬಳಸೇ ಇರ್ತೀವಿ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಇವುಗಳು ಹೆಚ್ಚು ಕಡಿಮೆ ಆದಾಗ ಅಂದರೆ ಹೆಚ್ಚು ಬಳಸ್ತಾ ಹೋದಾಗ ಒಂದು ಮಾನಸಿಕ ರೋಗಕ್ಕೆ ಕಾರಣ ಆಗ್ಬೋದು ಹಾಗಾಗಿ ಸಿಗ್ಮಡ್ ಫ್ರಾಯ್ಡ್ ಅವರು ಏನು ಮಾಡ್ತಾರೆ ಅನೇಕ ರಕ್ಷಣಾ ತಂತ್ರಗಳನ್ನು ವಿವರಿಸಿದ್ದಾರೆ ಈ ರಕ್ಷಣಾ ತಂತ್ರಗಳಲ್ಲಿ ಮೊದಲನೇದು ದಮನ ಮಾಡುವುದು ಏನಿದು ದಮನ ಮಾಡುವುದು ಅಂತಂದರೆ ಉದ್ವಿಗ್ ಉಂಟು ಮಾಡುವ ವರ್ತನೆಗಳನ್ನು ಆಲೋಚನೆಗಳನ್ನು ನಮ್ಮ ಸೂಕ್ತ ಮನಸ್ಸಿನಲ್ಲಿ ಅಂತರಾಳಕ್ಕೆ ದೂಡುವುದು ಅಂದರೆ ಅವು ನಮ್ಮ ಗಮನಕ್ಕೇ ಬರೋದಿಲ್ಲ ಮನಸ್ಸು ಮಾಡುವಂಥ ಇದು ಕ್ರಿಯೆ ದಮನ ಮಾಡುತ್ತೆ ಸಪ್ರೆಸ್ಸಿಂಗ್ ಅಂತ ಹೇಳ್ತಾರೆ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಮನಸ್ಸಿನ ಆಳದಲ್ಲಿ ಒತ್ತಾ ಹೋಗುತ್ತೆ ಮನಸ್ಸು ಬೇಡವಾದ ವಿಚಾರಗಳನ್ನು ಆಲೋಚನೆಗಳನ್ನು ಒತ್ತಾ ಹೋಗುತ್ತೆ ಅದು ಮೇಲೆ ಹೊರಹೊಮ್ಮೋದಿಲ್ಲ ಉದಾಹರಣೆಗೆ ಬಾಲ್ಯದಲ್ಲಿ ನಡೆದಂಥ ಲೈಂಗಿಕ ದೌರ್ಜನ್ಯಗಳನ್ನು ದಮನ ಮಾಡಲ್ಪಡುವುದರಿಂದ ಅವು ಸುಲಭವಾಗಿ ನೆನಪಿಗೆ ಬರೋದಿಲ್ಲ ಹಾಗೆಯೇ ಕಹಿ ಘಟನೆಗಳು ಕೂಡ ನೆನಪಿಗೆ ಬರೋದಿಲ್ಲ ನಮಗೆ ತಿರಸ್ಕಾರ ಅವಮಾನಗಳು ಈ ಇವೆಲ್ಲವುಗಳನ್ನು ನೋಡಿರುವಂಥ ವ್ಯಕ್ತಿ ಆ ಕೆಟ್ಟ ಯೋಚನೆಗಳನ್ನು ಏನು ಮಾಡುತ್ತೆ ಅಂದರೆ ತನಗೆ ಹಿಡಿಸಿದಂಥ ವಿಚಾರಗಳನ್ನು ಮೂಲೆಯಲ್ಲಿ ಒತ್ತಿಟ್ಟಿರ್ತಾನೆ ಅವು ಒಂದಲ್ಲ ಒಂದು ರೀತಿ ಹೊರಹೊಮ್ತವೆ ಆದರೆ ಅದು ವ್ಯಕ್ತಿಗೆ ಆಗಬರೋದಿಲ್ಲ ಒಂದು ಪಕ್ಷ ಚಿಕಿತ್ಸಕ ಏನಾದರೂ ಅವನು ಹೊರತರೋ ಪ್ರಯತ್ನ ಮಾಡಿದರೆ ಬರುತ್ತೆ ಅಥವಾ ಅವಾಗ ಇನ್ಸಿಡೆಂಟಲ್ ಆಗಿ ನೆನಪಿ ಬರ್ಬೋದು ಕೂಡ ಈಗ ಬಾಹ್ಯ ಆರೋಪಣೆ ಅಂತ ಇದೆ ನೋಡಿ ಈ ಬಾಹ್ಯ ಆರೋಪಣೆ ಬಗ್ಗೆಯೂ ಕೂಡ ನಾವು ತಿಳಿಯೋಣ ನೋಡಿ ವ್ಯಕ್ತಿ ಲೋಪದೋಷಗಳನ್ನು ಆಸೆ ಆಕಾಂಕ್ಷೆಗಳನ್ನು ತನ್ನ ಆಗ್ತಿರೋಂಥ ಘರ್ಷಣೆಗಳನ್ನು ಅನ್ಯ ವ್ಯಕ್ತಿ ಅಥವಾ ಅನ್ಯ ವಸ್ತು ಅಥವಾ ಅನ್ಯ ಸನ್ನಿವೇಶದ ಮೇಲೆ ಆರೋಪ ಮಾಡ್ತಾನೆ ತಾನು ಕಳ್ಳ ಪರರ ನಂಬ ಅಂದ್ರೆ ತಾನು ಕಳ್ಳ ಇರ್ತಾನೆ ಆದರೆ ಅವನು ಬೇರೆಯನ್ನು ನಂಬೋದೇ ಇಲ್ಲ ಈ ಮಾತು ಅವನಲ್ಲಿ ಬರುತ್ತೆ ಪರೀಕ್ಷೆಯಲ್ಲಿ ನಕಲು ಮಾಡ್ತಾರಂಥ ಉದಾಹರಣೆ ಒಂದು ಉದಾಹರಣೆ ತೊಗೊಳದಾದರೆ ಪರೀಕ್ಷೆಯಲ್ಲಿ ನಕಲು ಮಾಡ್ತಾ ವಿದ್ಯಾರ್ಥಿ ಏನು ಹೇಳ್ತಾನೆ ತನ್ನ ಹಾಗೆ ಎಲ್ಲ ವಿದ್ಯಾರ್ಥಿಗಳು ನಕಲು ಮಾಡಿದ್ದಾರೆ ಅಂತ ಹೇಳ್ತಾನೆ ಒಬ್ಬ ವ್ಯಭಿಚಾರಿ ಗಂಡ ಏನು ಹೇಳ್ತಾನೆ ತನ್ನ ಪತ್ನಿಯ ಶೈಲವನ್ನು ಶಂಕಿಸ್ತಾನೆ ಈ ಮೂಲಕ ಏನು ಮಾಡ್ತಾನೆ ಅಂತಂದರೆ ಬೇರೆಯವರು ತನ್ನ ಕಡೆ ಗಮನ ಕೊಡ್ದ ಇರೋ ಹಾಗೆ ನೋಡ್ತಾನೆ ಅಂದರೆ ಬಾಹ್ಯ ಆರೋಪಣೆಯನ್ನು ಮಾಡ್ತಾನೆ ಈ ಮೂಲಕ ತನ್ನ ಅಹಮನ ಅವನು ರಕ್ಷಿಸ್ಕೊಳ್ತಾನೆ ಅಂತಲೇ ನಾವು ಹೇಳ್ಬೋದು ಹಾಗೆಯೇ ಇದನ್ನು ತಾತ್ಕಾಲಿಕ ನಮ್ಮ ನೆಮ್ಮದಿ ಸಿಗುತ್ತಾದರೂ ಮುಂದೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಹಿನ್ನಡೆ ಅಂತ ಇದೆ ಸ್ನೇಹಿತರೆ ಈ ಹಿನ್ನಡೆ ಅಂತಂದರೆ ನೋಡಿ ವ್ಯಕ್ತಿಗಳು ತಮ್ಮ ವಯಸ್ಸಿಗಿಂತನೂ ಕೂಡ ವಿಭಿನ್ನವಾಗಿ ವರ್ತನೆಯನ್ನು ತೋರಿಸೋದು ಉದಾಹರಣೆಗೆ ಮುದುಕ ಯುವಕನಂತೆ ಯುವಕ ಬಾಲಕನಂತೆ ಹಾಗೆ ಬಾಲಕ ಹಸುಗೂಸಿನಂತಾರೋ ವ್ಯವಹಾರಗಳನ್ನು ತೋರಿಸೋದಕ್ಕೆ ಅಂತಾರೆ ಹಿನ್ನಡೆ ಅಂತಾರೆ ಹಿನ್ನಡೆ ಏನು ಮಾಡ್ತಾರೆ ವ್ಯಕ್ತಿಗಳು ತಮ್ಮ ಕೈ ಬೆರಳನ್ನು ಚುಪೋದು ಅಳೋದು ಈ ರೀತಿ ಕಾರ್ಯಗಳನ್ನು ಮಾಡ್ತಾರೆ ಅಲ್ಲದಂಗೆ ಇದನ್ನೆಲ್ಲ ಅವರ ಉದ್ದೇಶ ಏನಪ್ಪ ಇವರ ಹಿಂದಿನ ಉದ್ದೇಶ ಗಮನ ಸೆಳೆಯೋದು ಪ್ರಪಂಚ ತಮ್ಮ ಕಡೆ ಗಮನವನ್ನು ಸೆಳೆಯುವಂಥ ಉದ್ದೇಶವನ್ನು ಅವರು ಹೊಂದಿರ್ತಾರೆ ಹಾಗಾದರೆ ಹಿನ್ನಡೆ ಗೊತ್ತಾಯಿತು ಈಗ ಮುಂದಿನ ಭಾವ ಪಲ್ಲಟ ಭಾವ ಪಲ್ಲಟ ಅಂದ್ರೇನು ಅಂದರೆ ತನ್ನ ಸಿಟ್ಟನ್ನು ಉದ್ದೇಶಿತ ವ್ಯಕ್ತಿಯ ವಸ್ತು ಅಥವಾ ಸನ್ನಿವೇಶದ ಮೇಲೆ ವ್ಯಕ್ತಪಡಿಸಲಾಗದೆ ತನ್ನ ಮಾನಸಿಕ ಸೆಟಿತವನ್ನು ಏನು ಮಾಡ್ತಾನೆ ಕಡಿಮೆ ಮಾಡಿಕೊಳ್ಳಲು ಅಪಾಯಕಾರಿಯಲ್ಲದ ವ್ಯಕ್ತಿ ಮತ್ತು ಸನ್ನಿವೇಶದ ಮೇಲೆ ಅದನ್ನು ಹಾಕ್ತಾನೆ ಅದರದ್ದು ನನ್ನ ಭಾವ ಪಲ್ಲಟ ಅಂತ ಹೇಳ್ತಾರೆ ಮೇಲಧಿಕಾರಿಯಿಂದ ಬೈಸ್ಕೊಂಡಂಥ ವ್ಯಕ್ತಿ ಅವನು ಏನು ಮಾಡ್ತಾನೆ ತನ್ನ ಮನೇಲಿ ಹೋಗಿ ಹೆಂಡತಿ ಮಕ್ಕಳ ಮೇಲೆ ಚೀರ್ತಾನೆ ಅಥವಾ ಅವರನ್ನೆ ಎರಡು ಬಾರಿಸಿದ್ರು ಬಾರಿಸ್ಬೋದು ಅಲ್ವಾ ಹಾಗೇ ಇದು ಬಾರಿಸೋದಕ್ಕಿಂತ ಅವ್ನು ಚೀರ್ತಾನೆ ಅವ್ರ ಮೇಲೆ ಸಿಟ್ಟನ್ನು ಹಾಕ್ತಾನೆ ಅಂತ ಹೇಳ್ಬೋದು ಇಲ್ವೇ ಕಚೇರಿಯಲ್ಲಿ ಕಡತಗಳನ್ನ ಎತ್ತೆತ್ತಿ ಹಾಕ್ತಾನೆ ಎತ್ತೆತ್ತಿ ಬಿಸಾಡ್ತಾನೆ ಅಥವಾ ಬೇರೆ ರೀತಿಯ ತನ್ನ ಕಾರ್ಯವನ್ನು ತೋರಿಸ್ಬೋದು ಇದನ್ನು ಭಾವ ಪಲ್ಲಟ ಅಂತ ಹೇಳ್ತಾರೆ ಪ್ರತಿಕ್ರಿಯಾರೂಪಣ ಇಲ್ಲೇನು ಮಾಡ್ತಾನೆ ವ್ಯಕ್ತಿಗಳು ತನ್ನ ಅಂಗ ವ್ಯಕ್ತಿಗಳೇನು ಮಾಡ್ತಾರೆ ತನ್ನ ಅಂತರಂಗದ ಉದ್ದೇಶಗಳಿಗೆ ವಿರುದ್ಧವಾದ ವರ್ತನೆಯನ್ನು ತೋರುವುದೇ ಪ್ರತಿಕ್ರಿಯಾರೂಪಣ ಅಂತ ಕರೆಯಲ್ಪಡುತ್ತೆ ಒಬ್ಬ ಕ್ರೂರವಾದ ವ್ಯಕ್ತಿ ಏನು ಮಾಡ್ತಾನೆ ಸಂಭಾವಿತನಂತೆ ನಟಿಸ್ತಾನೆ ಅದಕ್ಕೆ ಹೇಳ್ತಾರೆ ಅತಿ ವಿನಯಂ ದೂರ್ತ ಲಕ್ಷಣಂ ಅಂತ ಹಾಗೆಯೇ ತಾನು ಪ್ರಾಮಾಣಿಕನ ಅಂತ ಕಾಣ್ತಾನಾದರೂ ಆ ಮೇಲ್ಮೇಲೆ ಏನು ಮಾಡ್ತಾನೆ ತುಂಬ ಭ್ರಷ್ಟಾಚಾರದ ವ್ಯಕ್ತಿನ ನೋಡ್ತಾನೆ ತಾನೊಬ್ಬ ಪ್ರಾಮಾಣಿಕ ನನ್ನಂಥ ಪ್ರಾಮಾಣಿಕ ಮತ್ತೊಬ್ಬ ವ್ಯಕ್ತಿ ನಿಮಗೆ ಸಿಗದೇ ಇಲ್ಲ ಅಂತ ಏನು ಮಾಡ್ತಾನೆ ಪ್ರತಿಕ್ರಿಯೆಯ ರೋಪಣವನ್ನು ಮಾಡ್ತಾನೆ ಅಂದರೆ ತನ್ನ ತಾನು ಹೊಗಳ್ತಾ ಕೂರ್ತಾನೆ ಈ ಮೂಲಕ ತನ್ನ ಅಹಮನ ರಕ್ಷಣೆ ಮಾಡಿಕೊಳ್ತಾನೆ ಈಗ ಮುಂದಿನದು ಉದಾತ್ತೀಕರಣ ಉದಾತ್ತೀಕರಣ ಅಂದ್ರೇನು ವ್ಯಕ್ತಿ ತನ್ನಲ್ಲಿರುವಂಥ ತೀವ್ರವಾದಂಥ ಲೈಂಗಿಕ ಬಯಕೆಯನ್ನು ಹಿಂಸಾತ್ಮಕ ಪ್ರವೃತ್ತಿಯನ್ನು ಸಾಮಾಜಿಕ ಕಟ್ಟುಪಾಡುಗಳಿಗಿಂದಾಗಿ ಏನು ಮಾಡ್ತಾನೆ ನೇರವಾಗಿ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ ಅವುಗಳನ್ನು ಬಳಕಿಸಿ ಸಮಾಜ ಒಪ್ಪೋ ರೀತಿಯಲ್ಲಿ ಅವನೇನು ಮಾಡ್ತಾನೆ ಅದನ್ನು ವ್ಯಕ್ತಪಡಿಸ್ತಾನೆ ಇದನ್ನು ಉದಾತೀಕರಣ ಅಂತಾನೆ ಇದು ಹೇಗೆ ಅಂತೀರ ಒಬ್ಬ ಯುವಕ ತನ್ನ ಪ್ರೀತಿಯನ್ನು ನೇರವಾಗಿ ಹೇಳಿಕೊಳ್ಳಲು ಹೆದರಿ ಏನು ಮಾಡ್ತಾನೆ ಪ್ರೀತಿ ಕತೆ ಕವನ ರೂಪದಲ್ಲಿ ವ್ಯಕ್ತಪಡಿಸ್ತಾನೆ ತನ್ನ ಈ ಮೂಲಕ ತನ್ನ ಮಾನಸಿಕ ಸಟೆತವನ್ನು ಕಡಿಮೆ ಮಾಡಿಕೊಳ್ತಾನೆ ಹಾಗೆ ಒಬ್ಬ ಹಿಂಸಾತ್ಮಕ ಪ್ರವೃತ್ತಿಯ ವ್ಯಕ್ತಿ ಏನು ಮಾಡ್ತಾನೆ ಒಳ್ಳೆ ಬಾಕ್ಸಿಂಗ್ ಪಟು ಆಗ್ಬೋದು ಅಥವಾ ಶಸ್ತ್ರಚಿಕಿತ್ಸಾ ತಜ್ಞನಾಗ್ಬೋದು ಈ ಮೂಲಕ ತನ್ನ ಹಿಂಸಾ ಪ್ರವೃತ್ತಿಗೆ ಅವನು ಒಂದು ಆಯಾಮವನ್ನು ಕೊಡ್ತಾನೆ ಹಾಗೆ ಮನೋವಿಶ್ಲೇಷಣ ತಜ್ಞರ ಪ್ರಕಾರ ಕಲೆಯಾಗಿರಲಿ ಸಾಹಿತ್ಯ ಆಗಿರಲಿ ಸಂಗೀತ ವಿಜ್ಞಾನ ಈ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಾಗಿರುವಂತಹ ಈ ಸಾಧನಗಳೆಲ್ಲ ಒಂದು ಲೈಂಗಿಕ ಬೈಕಿಯ ಉದ್ದಾತ್ತೀಕರಣನೇ ಅಂತ ಅವರು ಹೇಳ್ತಾರೆ ಹಾಗೆ ಹುಸಿ ಸಮರ್ಥನೆ ಮತ್ತೊಂದು ಸ್ನೇಹಿತರೆ ಹುಸಿ ಸಮರ್ಥನೆ ಅಥವಾ ಸೋಗು ಹಾಕೋದು ಅಂತ ಹೇಳ್ತಾರೆ ತನ್ನ ಆತ್ಮಗೌರವ ಕಾಪಾಡಿಕೊಳ್ಳಲು ಏನು ಮಾಡ್ತಾನೆ ಮತ್ತು ಇತರರಿಂದ ಒಳ್ಳೆಯ ಅಭಿಪ್ರಾಯ ಗಿಟ್ಟಿಸಿಕೊಳ್ಳಲು ನಿಜವಾದ ಕಾರಣಗಳ ಬದಲಾಗಿ ಒಳ್ಳೆಯ ಕಾರಣಗಳನ್ನು ಹುಡುಕಿ ಅದಕ್ಕೆ ಹುಸಿ ಸಮರ್ಥನೆಯನ್ನು ಕೊಡ್ತಾನೆ ಅಂದರೆ ತನ್ನ ಸೋಲಿಗೆ ಅವನು ಒಪ್ಕೊಳ್ಳೋದಿಲ್ಲ ನೇರವಾಗಿ ಅದಕ್ಕೆ ಬೇರೆ ಸಮರ್ಥನೆಯನ್ನು ಕೊಡ್ತಾನೆ ಈಗ ಕೈ ಘಟಕದ ದ್ರಾಕ್ಷಿ ಹುಳಿ ಅಂತಲೂ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಎರಡು ವಿಧ ಇದೆ ಏನು ಹುಡುಗಿ ಒಂದು ಹುಡುಗಿಯನ್ನು ಪ್ರೀತಿಸಿರ್ತಾನೆ ಆದರೆ ಅವಳು ಅವಳು ಇವನ ಪ್ರೀತಿನ ನಿರಾಕರಿಸ್ತಾಳೆ ಆಗ ಅವನು ಪ್ರಪಂಚಕ್ಕೆ ಹೇಳೋದು ಒಂದೇ ಮಾತು ಅವಳು ನಡತೆ ಇರಲಿಲ್ಲಪ್ಪ ನನಗೆ ಇಷ್ಟ ಆಗಲಿಲ್ಲ ಅಂತ ಅವನೇನು ಮಾಡ್ತಾನೆ ಕೈಗೆಟಕದ ದ್ರಾಕ್ಷಿ ಹುಳಿ ಅಂತ ಹೇಳ್ತಾನೆ ಹಾಗೆಯೇ ಪ್ರಥಮ ತೃತೀಯ ದರ್ಜೆಯಲ್ಲಿ ಥರ್ಡ್ ಕ್ಲಾಸಲ್ಲಿ ಪಾಸಾಗಿರೋಂಥ ವ್ಯಕ್ತಿ ಏನು ಹೇಳ್ತಾನೆ ಅಂತಂದರೆ ಒಂದೇ ಮಾತು ಹೇಳ್ತಾನೆ ಏನು ಹೇಳ್ತಾನೆ ಅಂತಂದರೆ ನೋಡಪ್ಪ ಈ ಕಾಲದಲ್ಲಿ ರ್ಯಾಂಕ್ ಬಂದರೆ ಏನು ಲಾಭ ಇದೆ ಹಾಂ ಅಂತ ಏನು ಮಾಡ್ತಾನೆ ತನಗೆ ಬಂದಿದ್ದನ್ನು ಪಾಲಿಗೆ ಬಂದದ್ದನ್ನು ಪಂಚಾಮೃತ ಅಂತ ಒಪ್ತಾನೆ ಯಾರಿಗೆ ಕೆಲಸ ಸಿಗ್ತಾ ಇದೆ ಅಂತ ಅವನು ಏನು ಮಾಡ್ತಾನೆ ಈ ರೀತಿ ಆ ರೀತಿ ಒಂದು ಮಾತು ಹೇಳೋದ್ರ ಮೂಲಕ ತನ್ನನ್ನು ತಾನು ಕಾಪಾಡ್ಕೊಳ್ತಾನೆ ಹಾಗೆ ತದಾತ್ಮತೆ ಇಲ್ಲೇನಾಗುತ್ತೆ ಅಂದರೆ ವ್ಯಕ್ತಿಯ ಆದರ್ಶ ವ್ಯಕ್ತಿಯ ನಡತೆ ನಡೆನುಡಿಗಳನ್ನು ವೇಷಭೂಷಣಗಳನ್ನು ಹಾವಭಾವಗಳನ್ನು ಏನು ಮಾಡ್ತಾನೆ ತನ್ನಲ್ಲಿ ಅಳವಡಿಸ್ಕೊಳ್ತಾನೆ ಅವನು ಅಳವಡಿಸ್ಕೊಂಡಿರುವಂಥ ಮಾಡೆಲ್ ರೋಲ್ ರೋಲ್ ಮಾಡೆಲ್ ಏನಾಗಿರ್ಬೋದು ಒಬ್ಬ ಫಿಲ್ಮ್ ಸ್ಟಾರ್ ಆಗಿರ್ಬೋದು ಒಬ್ಬ ಕ್ರಿಕೆಟರ್ ಆಗಿರ್ಬೋದು ಅಥವಾ ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಆಗಿರ್ಬೋದು ಈ ಮೂಲಕ ತನ್ನ ಅಹಮನ ರಕ್ಷಣೆ ಮಾಡ್ತಾನೆ ಇವು ಅವನಿಗೆ ತಾತ್ಕಾಲಿಕ ನೆಮ್ಮದಿಯನ್ನು ಕೊಡುತ್ತೆ ನಿಮಗೆ ನೆನಪಿರ್ಬೋದು ಜಯಲಲಿತಾ ಅವರು ತೀರ್ಕೊಂಡಾಗ ಸಾಕಷ್ಟು ಜನ ಸತ್ರು ಕೂಡ ಹಾಗೆಯೇ ಮನೆ ಕರುಣಾನಿಧಿಯವರು ತೀರ್ಕೊಂಡಾಗ ಕೂಡ ಸಾಕಷ್ಟು ಜನ ಸತ್ರು ಕೂಡ ಇದೇನಾಗುತ್ತೆ ಅಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಹೋದಾಗ ಈ ಸಮಸ್ಯೆಗಳು ಅವರನ್ನ ಕಾಪಾಡುತ್ತೆ ಹಾಗೆಯೇ ಅಂಬರೀಷ್ ಅವರ ಸಾವಿನ ನಂತರ ಕೂಡ ಹಾಗೆಯೇ ಸಾಕಷ್ಟು ತೊಂದರೆಗಳು ಕೂಡ ಆದವು ಅಂದರೆ ಈ ರೋಲ್ ಮಾಡೆಲ್ ಮಾಡ್ಕೊಂಡಿರೋಂಥ ವ್ಯಕ್ತಿಗಳು ಇವ್ರು ಮಾಡ್ಕೊಂಡಿರ್ತಾರಲ್ಲ ಆ ವ್ಯಕ್ತಿತ್ವ ಏನೇ ಹಾನಿಯಾದರೂ ಕೂಡ ತಮಗೇನೋ ಹಾನಿಯಾಯಿತು ಅನ್ನೋ ಹಾಗೆ ಅವರು ವ್ಯಕ್ತಪಡಿಸ್ತಾರೆ ಇದು ತದಾತ್ಮತೆಯನ್ನು ಉದ್ ಉದಾತ್ತಿಕ ಬಹಳ ದೊಡ್ಡ ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಈ ಸಮಸ್ಯೆಗಳು ಕಾಣುತ್ತೆ ಸ್ನೇಹಿತರೆ ಇದುವರೆಗೂ ಕೂಡ ನಾವು ಸಾಕಷ್ಟು ವಿಚಾರಗಳನ್ನು ತಿಳಿದ್ವಿ ಈಗ ಮುಂದಿನ ತರಗತಿಯಲ್ಲಿ ನಾನು ಅಂದರೆ ಇವತ್ತು ಮಧ್ಯಾಹ್ನದ ತರಗತಿಯಲ್ಲಿ ನಾನು ಕೆಟಲ್ ಅವರು ಅವರ ರಕ್ಷಣಾ ತಂತ್ರ ಈ ವ್ಯಕ್ತಿತ್ವ ವಿಕಾಸ್ ವ್ಯಕ್ತಿತ್ವದ ವಿಧಗಳನ್ನು ಹೇಳಲಿದ್ದೇನೆ ಸ್ನೇಹಿತರೆ ಅದು ಕೂಡ